ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸಕ್ಕರೆ ಶುಗರ್ ಅಥವಾ ಸಂಸ್ಕೃತದಲ್ಲಿ ಇದನ್ನು ಶರ್ಕರ ಅಂತ ಕರೀತಾರೆ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿರುವ ಸಕ್ಕರೆ ಒಂದು ಸಿಹಿಯಾದ ವಸ್ತು ಅಂತ ನಿಮಗೆಲ್ಲ ಇದು ಗೊತ್ತಿರುವ ವಿಷಯ ಆದರೆ ಸಕ್ಕರೆ ತಿಂದರೆ ಶುಗರ್ ಬರುತ್ತೆ ದೇಹದ ತೂಕ ಜಾಸ್ತಿ ಆಗುತ್ತೆ ದೇಹದ ಆರೋಗ್ಯದ ಮೇಲೆ ಮಾರಕ ಪರಿಣಾಮ ಬೀರುತ್ತೆ ಅಂತ ಸಕ್ಕರೆಯನ್ನು ಬಳಸಲಿಕ್ಕೆ ಹೆದರ್ತಾರೆ ಆದರೆ ಇದೆಲ್ಲ ನಿಜನ ಅಥವಾ ಸುಳ್ಳ ಅನ್ನೋದನ್ನ ನಾವು ಇವತ್ತು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸಾಮಾನ್ಯ ಅರ್ಥದಲ್ಲಿ ಸಕ್ಕರೆ ಅಂದರೆ ಕಾರ್ಬೋಹೈಡ್ರೇಟ್ ನಾವು ಈ ಕಾರ್ಬೋಹೈಡ್ರೇಟ್ ಅನ್ನು ಸೇವಿಸಿದಾಗ ಅದು ಗ್ಲುಕೋಸ್ ಆಗಿ ಬದಲಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತೆ ಆದರೆ ಸಕ್ಕರೆ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರೋದು ನಾವು ಯಾವ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇವಿಸುತ್ತೇವೆ ಹಾಗೂ ಯಾವ ಸಕ್ಕರೆಯನ್ನು ಸೇವಿಸುತ್ತೇವೆ ಅನ್ನೋದರ ಆಧಾರದ ಮೇಲೆ ಶುಗರ್ ಜಾಸ್ತಿ ಆದರೆ ನಮ್ಮ ದೇಹದ ಅನೇಕ ಭಾಗಗಳು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗಿದ್ರೆ ನಾವು ಎಂತಹ ಸಮಸ್ಯೆಯನ್ನು ಎದುರಿಸ್ತೇವೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ನೀವು ಹೆಚ್ಚಾಗಿ ಸಕ್ಕರೆ ಅಂಶವನ್ನು ತಿನ್ನಲು ಪ್ರಾರಂಭಿಸಿದಾಗ ನಿಮ್ಮ ಮೆದುಳಿನಲ್ಲಿ ಡೋಪಾಮೈನ್ ಅನ್ನೋ ಅಂಶ ಅತ್ಯಧಿಕ ಪ್ರಮಾಣದಲ್ಲಿ ಬಿಡುಗಡೆ ಹೊಂದುತ್ತೆ ಇದು ನಿಮಗೆ ಒಂದು ರೀತಿಯಲ್ಲಿ ಖುಷಿ ಆರಾಮ ಅನಿಸುವ ಭಾವವನ್ನು ಉಂಟು ಮಾಡುತ್ತೆ ಆದ್ರೆ ನಿಮಗೆ ಮತ್ತೊಮ್ಮೆ ಆರಾಮ್ ಅಥವಾ ಖುಷಿ ಆಗ್ಬೇಕು ಅಂದ್ರೆ ಹಣ್ಣು ಅಥವಾ ಇನ್ಯಾವುದೇ ತರಕಾರಿಯನ್ನು ತಿಂದರೆ ಅದು ಬಿಡುಗಡೆ ಆಗೋದಿಲ್ಲ ಬದಲಿಗೆ ನಿಮ್ಮ ಮೆದುಳು ಇನ್ನಷ್ಟು ಸಕ್ಕರೆ ಅಂಶದಿಂದ ಕೂಡಿರುವ ಆಹಾರವನ್ನು ಸೇವಿಸುವಂತೆ ಪ್ರೇರೇಪಿಸುತ್ತೆ ಹಾಗಾಗಿ ನಿಮ್ಮ ಮೆದುಳಿಗೆ ಖುಷಿ ಉಂಟಾಗುವಂತೆ ಮಾಡಲು ಮತ್ತೆ ಮತ್ತೆ ಸಕ್ಕರೆಯಿಂದ ಕೂಡಿರುವ ಆಹಾರವನ್ನು ಸೇವಿಸ್ತಾ ಹೋಗ್ತೀರಾ ಕೆಲವೊಮ್ಮೆ ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಅಂತ ಅನಿಸಿದ ತಕ್ಷಣ ಒಂದು ಚಾಕ್ಲೇಟ್ ಅನ್ನು ಅಥವಾ ಕುಕ್ಕೀಸ್ ಅನ್ನು ತಿಂದು ಬಿಡ್ತೀವಿ ಸಕ್ಕರೆ ಹಾಕಿರೋ ಟೀ ಅನ್ನು ಕುಡಿದು ಬಿಡ್ತೀವಿ ಇದರಿಂದ ತಕ್ಷಣ ನಿಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಶಕ್ತಿ ಬಿಡುಗಡೆ ಆಗುತ್ತೆ ಆದರೆ ಜೀವಕೋಶಗಳು ನಿಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ಹೀರಿಕೊಂಡಾಗ ನಿಮ್ಮ ದೇಹ ನಡುಗೋದು ಅಥವಾ ಆತಂಕ ಆಗುವಂತಹ ಸಮಸ್ಯೆ ಉಂಟಾಗುತ್ತೆ ಅಲ್ಲದೆ ನೀವು ಆಗಾಗ ಸಕ್ಕರೆ ಅಂಶ ಇರುವ ಚಾಕ್ಲೇಟ್ ಅನ್ನು ಕುಕ್ಕೀಸ್ ಅನ್ನ ಟೀ ಕುಡಿತಾ ಇದ್ರೆ ನಿಮ್ಮ ಮನಸ್ಥಿತಿ ಹಾಗೂ ದೇಹ ಎರಡರ ಮೇಲೂ ಪರಿಣಾಮ ಬೀರುತ್ತೆ ಒಂದು ಅಧ್ಯಯನದ ಪ್ರಕಾರ ಹೆಚ್ಚಾಗಿ ಸಕ್ಕರೆ ಅಂಶದಿಂದ ಕೂಡಿರುವ ಆಹಾರವನ್ನು ಸೇವಿಸೋದರಿಂದ ವಯಸ್ಕರಲ್ಲಿ ಖಿನ್ನತೆ ಹಾಗೂ ಆಲಸ್ಯ ಉಂಟಾಗುವ ಹೆಚ್ಚಿನ ಸಾಧ್ಯತೆ ಇರುತ್ತೆ ನೀವು ಸಕ್ಕರೆ ಅಂಶದಿಂದ ಕೂಡಿರುವ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ಹಲ್ಲಿಗೆ ಹುಳುಕು ಹಿಡಿಯುವ ಸಾಧ್ಯತೆ ಇರುತ್ತೆ ಇದರಿಂದ ಹಲ್ಲು ನೋವು ಉಂಟಾಗುತ್ತೆ ಹಲ್ಲು ಹಾಳಾಗಬಹುದು ಹಲ್ಲಲ್ಲಿ ಕ್ಯಾವಿಟಿ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನ ಸಿಹಿ ತಿಂಡಿ ಜಾಸ್ತಿ ತಿನ್ನೋದ್ರ ಮೂಲಕ ನೀವೇ ಆಹ್ವಾನವನ್ನ ಕೊಟ್ಟು ಕರೆದಂತೆ ಇನ್ನು ನಿಮಗೆ ಜಾಯಿಂಟ್ ಪೇನ್ ಅಥವಾ ಕೀಲು ನೋವು ಇದ್ರೆ ಸಿಹಿ ಪದಾರ್ಥವನ್ನ ತಿನ್ನೋದನ್ನ ಮೊದಲು ಬಿಡಬೇಕು ಯಾಕಂದ್ರೆ ಸಿಹಿ ತಿಂಡಿ ಜಾಸ್ತಿಯಾಗಿ ತಿನ್ನೋದ್ರಿಂದ ದೇಹದಲ್ಲಿ ಉರಿವುತ ಇನ್ಫ್ಲಮೇಷನ್ ಉಂಟಾಗುವ ಸಾಧ್ಯತೆ ಇರುತ್ತೆ ಇದರಿಂದ ಕೀಲು ನೋವು ತಕ್ಷಣ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಸಕ್ಕರೆ ಅಂಶ ಹೆಚ್ಚಾಗಿರುವ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ಸುಕೋಮಲ ತ್ವಚೆಗೂ ಹಾನಿಯಾಗಬಹುದು ನಿಮ್ಮ ಚರ್ಮ ಸುಕ್ಕು ರಿಂಕಲ್ಸ್ ನಿಂದ ಕೂಡಿ ಚರ್ಮ ವಯಸ್ಸಾದವರಂತೆ ಕಾಣಬಹುದು ಅಲ್ಲದೆ ಹೆಚ್ಚುವರಿ ಸಕ್ಕರೆ ಅಂಶವನ್ನು ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿ ಹರಿಯುವ ರಕ್ತಕ್ಕೆ ಪ್ರೋಟೀನ್ಗಳು ಅಂಟಿಕೊಳ್ಳುತ್ತೆ ಅಥವಾ ಅಡ್ವಾನ್ಸ್ಡ್ ಗ್ಲೇಕೇಶನ್ ಎಂಡ್ ಪ್ರೊಡಕ್ಟ್ಸ್ ಅನ್ನು ಹಾನಿಕಾರಕ ಅಣುಗಳನ್ನು ಸೃಷ್ಟಿಸುತ್ತೆ ಈ ಹಾನಿಕಾರಕ ಅಣುಗಳು ನಿಮ್ಮ ದೇಹದ ಚರ್ಮದ ಅಂದವನ್ನ ಹಾಳು ಮಾಡಿ ವಯಸ್ಸಾದವರಂತೆ ಕಾಣಿಸೋ ತರ ಮಾಡುತ್ತೆ ಹಾಗೂ ನಿಮ್ಮ ಚರ್ಮದಲ್ಲಿರುವ ಕಾಲಾಜನ್ ಮತ್ತು ಎಲಾಸ್ಟಿನ್ ಅಂಶ ಹಾಳಾಗುವಂತೆ ಮಾಡುತ್ತೆ ಅಧಿಕ ಪ್ರಮಾಣದ ಸಕ್ಕರೆಯನ್ನು ಸೇವಿಸುವುದರಿಂದ ಸಕ್ಕರೆಯಲ್ಲಿರುವ ಫ್ರಕ್ಟೋಸ್ ಅನ್ನೋ ಅಂಶ ನಿಮ್ಮ ಯಕೃತ್ ಅನ್ನ ವಿಕೃತಗೊಳಿಸುತ್ತೆ ಯಕೃತ್ ಅಂದ್ರೆ ಲಿವರ್ ಲಿವರ್ ನಲ್ಲಿ ಫ್ರಕ್ಟೋಸ್ ಒಡೆದಾಗ ಅದು ಕೊಬ್ಬಾಗಿ ರೂಪಾಂತರಗೊಂಡು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಎನ್ ಎಫ್ ಎಲ್ ಡಿ ಸಮಸ್ಯೆ ಉಂಟಾಗಬಹುದು ಇದರಿಂದ ಲಿವರ್ನಲ್ಲಿ ಕೊಬ್ಬು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗುತ್ತೆ ಅಥವಾ ನಾನ್ ಆಲ್ಕೋಹಾಲಿಕ್ ಸ್ಟಿಟೋಹೆಪಟೈಟಿಸ್ ಎನ್ಎಸ್ಎಚ್ ಸಮಸ್ಯೆ ಉಂಟಾಗಬಹುದು ಇದರಿಂದ ಲಿವರ್ಗೆ ರಕ್ತ ಸರಬರಾಜು ಆಗೋದು ನಿಂತೋಗಿ ಅನೇಕ ಸಮಸ್ಯೆಗಳು ಉಂಟಾಗಿ ಆಮೇಲೆ ಲಿವರ್ ಅನ್ನ ಕಸಿ ಮಾಡದಿದ್ರೆ ಬದುಕಲ್ಲ ಅನುಸ್ಥಿತಿಗೆ ಬರಬಹುದು ನೀವು ಹೆಚ್ಚು ಸಕ್ಕರೆಯನ್ನು ಸೇವಿಸಿದ್ರೆ ನಿಮ್ಮ ದೇಹದ ರಕ್ತ ಪ್ರವಾಹದಲ್ಲಿರುವ ಇನ್ಸುಲಿನ್ ಮೊದಲಿಗೆ ನೀವು ಈ ಇನ್ಸುಲಿನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಇನ್ಸುಲಿನ್ ಅನ್ನುವಂಥದ್ದು ನಿಮ್ಮ ಪ್ಯಾನ್ಕ್ರಿಯಾಸ್ ಅಥವಾ ಅಥವಾ ಮೇಧೋ ಜೀರಕ ಗ್ರಂಥಿ ಅಂತ ಹೇಳ್ತೀವಿ ಅದರಿಂದ ಪ್ರೊಡ್ಯೂಸ್ ಆಗುವ ಹಾರ್ಮೋನು ಇದು ನಿಮ್ಮ ರಕ್ತ ಪ್ರವಾಹದಲ್ಲಿನ ಗ್ಲುಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಅಲ್ಲದೆ ನಿಮ್ಮ ಯಕೃತ್ತು ಕೊಬ್ಬು ಮತ್ತು ಸ್ನಾಯುಗಳಲ್ಲಿ ಗ್ಲುಕೋಸ್ ಅನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೆ ಅಂತಿಮವಾಗಿ ನಿಮ್ಮ ದೇಹದ ಕಾರ್ಬೋಹೈಡ್ರೇಟ್ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ ನೀವು ಸಕ್ಕರೆಯನ್ನು ಹೆಚ್ಚು ತಿಂದಷ್ಟು ನಿಮ್ಮ ರಕ್ತದಲ್ಲಿ ಹೆಚ್ಚುವರಿ ಇನ್ಸುಲಿನ್ ಬಿಡುಗಡೆ ಆಗುತ್ತೆ ಇದು ಹೃದಯದ ರಕ್ತನಾಳಗಳು ಉಬ್ಬಿಕೊಳ್ಳುವಂತೆ ಮಾಡುತ್ತೆ ಇದು ಸಾಮಾನ್ಯವಾಗಿ ಇರಬೇಕಾದ ದಪ್ಪಕ್ಕಿಂತಲೂ ಜಾಸ್ತಿ ದಪ್ಪವಾಗಿ ಬೆಳೆಯುತ್ತೆ ಇದರಿಂದ ನಿಮ್ಮ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಇದರಿಂದ ನಿಮ್ಮ ಹೃದಯಕ್ಕೆ ಹಾನಿಯಾಗಬಹುದು ಕಾಲಾನಂತರದಲ್ಲಿ ಹೃದಯ ವೈಫಲ್ಯ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಕಡಿಮೆ ಸಕ್ಕರೆ ತಿನ್ನೋದ್ರಿಂದ ರಕ್ತದೊತ್ತಡವು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ನೀವು ಆಹಾರ ಸೇವಿಸಿದಂತೆ ನಿಮ್ಮ ಮೇಧೋಜೀರಕ ಗ್ರಂಥಿಯು ಇನ್ಸುಲಿನ್ ಅನ್ನ ಹೊರಹಾಕುತ್ತೆ ಆದರೆ ನೀವು ಸೇವಿಸುವ ಆಹಾರದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾದರೆ ದೇಹ ಮೇಧೋಜೀರಕ ಗ್ರಂಥಿ ಹೊರಹಾಕುವ ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ಮಾಡೋದಿಲ್ಲ ಆಗ ಮೇಧೋಜೀರಕ ಗ್ರಂಥಿ ಇನ್ನೂ ಹೆಚ್ಚಿನ ಇನ್ಸುಲಿನ್ ಅನ್ನು ಹೊರಹಾಕಲು ಪ್ರಾರಂಭಿಸುತ್ತೆ ಕೊನೆಗೆ ಏನಾಗುತ್ತೆ ಅಂದರೆ ಅತಿಯಾಗಿ ಕೆಲಸ ಮಾಡಿದ ಜೀರಕ ಗ್ರಂಥಿಗಳು ಒಡೆಯುತ್ತೆ ಇದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ ನಂತರ ಟೈಪ್ ಟು ಡಯಾಬಿಟಿಸ್ ಮತ್ತು ಹೃದ್ರೋಗ ಉಂಟು ಮಾಡುತ್ತೆ ನಿಮಗೆ ಮಧುಮೇಹ ಅಥವಾ ಶುಗರ್ ಇದ್ರೂ ನೀವು ಸಕ್ಕರೆಯನ್ನು ಜಾಸ್ತಿಯಾಗಿ ಸೇವಿಸುತ್ತಾ ಇದ್ರೆ ನಿಮ್ಮ ಮೂತ್ರಪಿಂಡದ ಹಾನಿಗೆ ಕಾರಣವಾಗಬಹುದು ಕಿಡ್ನಿ ಅಥವಾ ಮೂತ್ರಪಿಂಡಗಳು ನಿಮ್ಮ ದೇಹದಲ್ಲಿರುವ ರಕ್ತವನ್ನು ಫಿಲ್ಟರ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಒಂದು ನಿರ್ದಿಷ್ಟ ಪ್ರಮಾಣವನ್ನು ತಲುಪಿದ ನಂತರ ಮೂತ್ರಪಿಂಡಗಳು ನಿಮ್ಮ ಮೂತ್ರದಲ್ಲಿ ಅಧಿಕ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತೆ ಮತ್ತೆಯೂ ಶುಗರ್ ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೆ ಮೂತ್ರಪಿಂಡಗಳನ್ನ ಹಾನಿಗೊಳಿಸಬಹುದು ಹಾಗೆ ರಕ್ತದ ಫಿಲ್ಟರ್ ಕೂಡ ಬಂದ್ ಆಗುತ್ತೆ ಹಾಗೆ ಇದು ಮುಂದೆ ಮೂತ್ರಪಿಂಡದ ವೈಫಲ್ಯಕ್ಕೂ ಕಾರಣವಾಗಬಹುದು ಕೆಲವು ಸಕ್ಕರೆ ಅಂಶಗಳು ನಮ್ಮ ಆಹಾರದಲ್ಲಿ ನೈಸರ್ಗಿಕವಾಗಿ ಇರುತ್ತೆ ಅಂದ್ರೆ ಹಣ್ಣುಗಳಲ್ಲಿ ಫ್ರಕ್ಟೋಸ್ ಮತ್ತು ಗ್ಲುಕೋಸ್ ಮತ್ತೆ ಹಾಲಿನಲ್ಲಿ ಲ್ಯಾಕ್ಟೋಸ್ ನಂತಹ ಅಂಶಗಳು ಇನ್ನು ಕೆಲವು ಆಡೆಡ್ ಶುಗರ್ ಗಳು ಇರುತ್ತೆ ಅಂದ್ರೆ ನಾವು ಆಹಾರವನ್ನು ತಯಾರಿಸುವಾಗ ಹಾಕುವ ಸಕ್ಕರೆ ಆಗಿರಬಹುದು ಅಥವಾ ಅಂಗಡಿಗಳಲ್ಲಿ ಸಿಗುವ ಕೆಲವು ಸಾಫ್ಟ್ ಡ್ರಿಂಕ್ಸ್ ಆಗಿರಬಹುದು ಇದನ್ನು ಕುಡಿಯೋದ್ರಿಂದ ಆಡೆಡ್ ಶುಗರ್ ಗಳಿಂದ ತಯಾರಿಸಿದಂತಹ ಆಹಾರಗಳಾದ ಅಂದ್ರೆ ಕ್ಯಾಂಡಿ ಕೇಕ್ ಗಳನ್ನ ಅತಿಯಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮನುಷ್ಯನಿಗೆ ಟೈಪ್ ಒನ್ ಮಧುಮೇಹವು ಆಟೋ ಇಮ್ಯೂನ್ ಪ್ರತಿಕ್ರಿಯೆಯಿಂದ ಉಂಟಾಗುತ್ತೆ ಅಂದರೆ ನಿಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ತಪ್ಪಾಗಿಯೋ ಅಥವಾ ಗೊತ್ತಾಗದೆಯೋ ನಿಮ್ಮ ದೇಹದಲ್ಲಿನ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡೋದು ಮೆದು ಗ್ರಂಥಿ ಅಥವಾ ಅದನ್ನ ಪ್ಯಾನ್ಕ್ರಿಯಾಸ್ ಅಂತ ಕರಿತೀವಿ ಅದರಲ್ಲಿರುವ ಜೀವಕೋಶಗಳು ಈ ಆಟೋ ಇಮ್ಯೂನ್ ಪ್ರತಿಕ್ರಿಯೆಯಿಂದ ನಾಶವಾಗುತ್ತೆ ಇದನ್ನ ಬೀಟಾ ಕೋಶಗಳು ಅಂತ ಕರೆಯಲಾಗುತ್ತೆ ನಮಗೆ ಟೈಪ್ ಒನ್ ಮಧುಮೇಹದ ರೋಗ ಲಕ್ಷಣ ಕಾಣಿಸಿಕೊಳ್ಳುವ ಒಂದು ತಿಂಗಳು ವರ್ಷದ ಮುಂಚಿನಿಂದಲೂ ಈ ತರಹ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಟೈಪ್ ಒನ್ ಡಯಾಬಿಟಿಸ್ ಇದ್ರೆ ಅಂತಹವರಲ್ಲಿ ಬಾಯಾರಿಕೆ ಹೆಚ್ಚುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಮಕ್ಕಳು ಹಾಸಿಗೆಯಲ್ಲಿ ಗೊತ್ತಾಗದೆ ಮೂತ್ರ ವಿಸರ್ಜಿಸೋದು ವಿಪರೀತ ಹಸಿವಾಗೋದು ತೂಕ ಕಡಿಮೆ ಆಗ್ತಾ ಹೋಗೋದು ಒಂದು ರೀತಿ ಇರಿಟೇಷನ್ ಕಿರಿಕಿರಿ ಆದ ಹಾಗೆ ಅನಿಸೋದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದು ಸುಸ್ತಾಗೋದು ಕಣ್ಣಿನ ದೃಷ್ಟಿ ಕಡಿಮೆ ಆಗೋದೆಲ್ಲ ಆಗ್ತಾ ಇರುತ್ತೆ ಇನ್ನು ಟೈಪ್ ಟು ಡಯಾಬಿಟಿಸ್ ಇದೀಗ ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಪರಿಚಯ ಇದೆ ಇದು ಯಾವಾಗ ಉಂಟಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವ ಸಾಕಷ್ಟು ಪ್ರಮಾಣದ ಇನ್ಸುಲಿನ್ ಉತ್ಪಾದನೆ ಕಮ್ಮಿಯಾದಾಗ ಅಥವಾ ಉತ್ಪತ್ತಿಯಾದ ಇನ್ಸುಲಿನ್ಗೆ ನಮ್ಮ ಜೀವಕೋಶಗಳು ಪ್ರತಿಕ್ರಿಯಿಸದೇ ಇದ್ದಾಗ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ಟೈಪ್ ಟು ಡಯಾಬಿಟಿಸ್ ಇರುವವರಿಗೆ ರೋಗ ಲಕ್ಷಣಗಳು ಬೇಗ ಗೊತ್ತಾಗಲ್ಲ ಫುಲ್ ಜಾಸ್ತಿ ಆದ್ಮೇಲೆನೆ ಗೊತ್ತಾಗೋದು ಆದರೆ ಕೆಲವೊಂದು ಸಣ್ಣ ಸಣ್ಣ ಲಕ್ಷಣಗಳು ಶುರುವಾಗಿರುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ದೇಹದಲ್ಲಿರುವ ಹೆಚ್ಚುವರಿ ಸಕ್ಕರೆಯನ್ನು ಹೊರ ಹಾಕ್ಲಿಕ್ಕೆ ಇನ್ನು ನೀರು ಕಾಫಿ ಟೀಗಳನ್ನ ಸ್ವಲ್ಪ ಜಾಸ್ತಿಯಾಗಿ ಕುಡಿತಾ ಇರ್ತಾರೆ ಶುಗರ್ ಇದ್ದವರು ಯಾವಾಗಲೂ ಆಯಾಸದಿಂದ ಇರ್ತಾರೆ ಯಾಕಂದ್ರೆ ರಕ್ತದಲ್ಲಿರುವ ಸಕ್ಕರೆಯನ್ನ ಸರಿಯಾಗಿ ಬಳಸಿ ಎನರ್ಜಿ ರಿಲೀಸ್ ಮಾಡಲು ಸಾಧ್ಯವಾಗಿರಲ್ಲ ಅದಕ್ಕೆ ಏನೋ ಡಯಾಬಿಟಿಸ್ ಇದ್ದವರು ಯಾವೆಲ್ಲ ಆಹಾರವನ್ನು ಸೇವಿಸಬಾರದು ಅಂತ ನೋಡೋಣ ಡಯಾಬಿಟಿಸ್ ಇದ್ದವರು ಕಾರ್ಬೋಹೈಡ್ರೇಟ್ ಅಂಶ ಇರುವ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬಾರದು ಕಾರ್ಬೋಹೈಡ್ರೇಟ್ ಅಂಶ ಇರುವ ಆಹಾರವನ್ನು ಸೇವಿಸಿದ್ರೆ ಅದು ನಮ್ಮ ದೇಹದಲ್ಲಿ ಅದು ಸಕ್ಕರೆ ಅಥವಾ ಗ್ಲುಕೋಸ್ ಆಗಿ ವಿಭಜನೆಯಾಗಿ ನಮ್ಮ ರಕ್ತ ಪ್ರವಾಹ ಅದನ್ನು ಹೀರುತ್ತೆ ಹಾಗಾಗಿ ಮಧುಮೇಹ ಇರುವವರು ಒಂದೇ ಸಲಕ್ಕೆ ಹೆಚ್ಚು ಗಳನ್ನು ಸೇವಿಸಿದ್ರೆ ಅವರ ರಕ್ತದಲ್ಲಿ ಸಕ್ಕರೆ ಮಟ್ಟ ತುಂಬಾ ಅಪಾಯಕಾರಿ ಮಟ್ಟಕ್ಕೆ ಏರುವಂತಹ ಎಲ್ಲಾ ಸಾಧ್ಯತೆ ಇರುತ್ತೆ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಟ್ರಾನ್ಸ್ಫ್ಯಾಟ್ ಇರುವಂತಹ ಪಿಜಾ ಬರ್ಗರ್ ಗಳನ್ನ ವೈಟ್ ಬ್ರೆಡ್ ರೈಸ್ ಪಾಸ್ತಾ ಫ್ಲೇವರ್ಡ್ ಯೋಗರ್ಟ್ ಬೆಳೆ ಬೆಳಗ್ಗೆ ಸಿಹಿಯಾದ ಚಾಕೋಸ್ ಅಥವಾ ಕಾರ್ನ್ಫ್ಲೇಕ್ಸ್ ಗಳನ್ನ ತಿನ್ನೋದು ಫ್ಲೇವರ್ಡ್ ಕಾಫಿ ಡ್ರಿಂಕ್ಸ್ ಅಂದರೆ ಕಾಫಿ ಕೆಫೆಗಳಲ್ಲಿ ಕಾಫಿಗೆ ಐಸ್ ಕ್ರೀಮ್ ಎಲ್ಲ ಹಾಕಿ ಕೊಡ್ತಾರಲ್ವಾ ಅಂತದ್ದು ಪ್ಯಾಕ್ ಮಾಡಿಟ್ಟಿರುವಂತಹ ಎಣ್ಣೆ ತಿಂಡಿ ಎಂಥದನ್ನೆಲ್ಲ ಸಂಪೂರ್ಣವಾಗಿ ಕಡಿಮೆ ಮಾಡಲೇಬೇಕು ಹಾಗಿದ್ರೆ ಒಬ್ಬ ವಯಸ್ಕ ಮನುಷ್ಯ ದಿನಕ್ಕೆ ಸಕ್ಕರೆಯ ಅಂಶವನ್ನು ಎಷ್ಟು ಸೇವಿಸಬೇಕು ವಯಸ್ಕರು ದಿನಕ್ಕೆ ಮೂವತ್ತು ಗ್ರಾಮ್ಗಿಂತ ಹೆಚ್ಚು ಸಕ್ಕರೆಯನ್ನು ಸೇವಿಸಬಾರದು ಏಳರಿಂದ ಹತ್ತು ವರ್ಷ ವಯಸ್ಸಿನವರು ದಿನಕ್ಕೆ ಇಪ್ಪತ್ನಾಲ್ಕು ಗ್ರಾಮ್ಗಿಂತ ಹೆಚ್ಚು ಸಕ್ಕರೆಯನ್ನು ಸೇವಿಸಬಾರದು ನಾಲ್ಕರಿಂದ ಆರು ವರ್ಷ ವಯಸ್ಸಿನ ಮಕ್ಕಳು ದಿನಕ್ಕೆ ಹತ್ತೊಂಬತ್ತು ಗ್ರಾಮ್ಗಿಂತ ಹೆಚ್ಚು ಸಕ್ಕರೆಯನ್ನು ಸೇವಿಸಬಾರದು ಇನ್ನು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳಿರುವ ಪ್ರಕಾರ ಮಹಿಳೆಯರು ದಿನಕ್ಕೆ ಆರು ಟೀ ಸ್ಪೂನ್ಗಿಂತ ಹೆಚ್ಚು ಸಕ್ಕರೆಯನ್ನ ಸೇವಿಸಬಾರದು ಪುರುಷರು ಒಂಬತ್ತು ಟೀ ಸ್ಪೂನ್ಗಿಂತ ಹೆಚ್ಚು ಸಕ್ಕರೆಯನ್ನ ಸೇವಿಸಬಾರದು ಅಂತ ಹೇಳಿದ್ದಾರೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಭಾರತದಲ್ಲಿ ಪ್ರತಿ ಆರು ಜನರಲ್ಲಿ ಒಬ್ಬರಿಗೆ ಮಧುಮೇಹ ಕಾಯಿಲೆ ಇದೆ ಹಾಗೂ ಅತಿ ಹೆಚ್ಚು ಮಧುಮೇಹಿಗಳನ್ನು ಹೊಂದಿರುವ ಪ್ರಪಂಚದ ಹತ್ತು ದೇಶಗಳ ಪೈಕಿ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿದೆ ಆದರೆ ಜನರು ಇನ್ನೂ ಮಧುಮೇಹದ ಬಗ್ಗೆ ಅಷ್ಟೊಂದು ಜಾಗೃತರಾಗಿಲ್ಲ ಹಾಗೆ ಈ ದೇಶದಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಿತ್ಸ್ ಇವೆ ಹಾಗಿದ್ರೆ ಈಗ ಜನರು ಮಧುಮೇಹದ ಬಗ್ಗೆ ಏನೆಲ್ಲ ಸುಳ್ಳು ನಂಬಿಕೆಯನ್ನು ಹೊಂದಿದ್ದಾರೆ ಹಾಗೂ ನಿಜ ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕೆಲವರು ಮಧುಮೇಹ ಬಂದ ತಕ್ಷಣ ನಮಗೆ ಮೊದಲಿನ ತರ ಬಿಂದಾಸ್ ಆಗಿ ಆರಾಮಾಗಿ ಇರ್ಲಿಕ್ಕೆ ಆಗಲ್ಲ ಅಂತ ಅಂದುಕೊಳ್ತಾರೆ ಆದ್ರೆ ಅದು ಸುಳ್ಳು ನೀವು ಮಧುಮೇಹ ಬಂದ ಮೇಲೂ ಆರಾಮವಾಗಿ ಇರ್ಬೋದು ಆದ್ರೆ ಆರೋಗ್ಯಕರವಾದ ಜೀವನ ಕ್ರಮಗಳನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಡಯಾಬಿಟಿಸ್ ಅದು ತುಂಬಾ ಕಾಮನ್ ಏನು ಅಷ್ಟೊಂದು ದೊಡ್ಡ ಕಾಯಿಲೆ ಅಲ್ಲ ಅಂತ ಅಂದುಕೊಳ್ಳೋದು ಕಷ್ಟ ಆದ್ರೆ ಒಂದು ಭಯ ಬೀಳಿಸುವ ವಿಚಾರ ಅಂದ್ರೆ ಮಧುಮೇಹದಿಂದ ಪ್ರತಿ ವರ್ಷ ಸಾಯುವವರ ಸಂಖ್ಯೆ ಸ್ತನ ಕ್ಯಾನ್ಸರ್ ಮತ್ತು ಏಡ್ಸ್ ರೋಗಿಗಳಿಗಿಂತಲೂ ಜಾಸ್ತಿ ಇದೆ ನನ್ನ ಕುಟುಂಬದಲ್ಲಿ ಯಾರಿಗೂ ಮಧುಮೇಹ ಇಲ್ವೇ ಇಲ್ಲಪ್ಪ ನನಗೂ ಬರಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಜೀವನ ಶೈಲಿ ಆರೋಗ್ಯಕರವಾಗಿ ಇಲ್ಲದೆ ಇದ್ರೆ ಬೊಜ್ಜಿನಂತಹ ಸಮಸ್ಯೆ ಇದ್ರೆ ಮಧುಮೇಹ ಬರುವ ಸಂಭವ ತುಂಬಾ ಜಾಸ್ತಿ ಇರುತ್ತೆ ನಾನು ಓವರ್ ವೆಯ್ಟ್ ಆಗಿದ್ದೀನಿ ನನ್ನ ತೂಕ ಜಾಸ್ತಿ ಇದೆ ಹಾಗಾಗಿ ನನಗೆ ಮಧುಮೇಹ ಬರುತ್ತೆ ಅಂತ ಹೆದರ್ಕೊಳ್ಬೇಡಿ ಯಾಕಂದ್ರೆ ಓವರ್ ವೆಯ್ಟ್ ಆದರೆ ಮಧುಮೇಹ ಬರುವ ಸಾಧ್ಯತೆ ಇರುತ್ತೆ ವಿನಃ ಬಂದೇ ಬರುತ್ತೆ ಅಂತ ಅಲ್ಲ ಹಾಗಂತ ಓವರ್ ವೆಯ್ಟ್ ಒಳ್ಳೆಯದು ಅಲ್ಲ ನನಗೆ ಮಧುಮೇಹ ಬಂದಿದೆ ಹಾಗಾಗಿ ನಾನು ಯಾವುದೋ ಗ್ರಾಮ್ ಲೆಕ್ಕ ಹಾಕಿ ತೂಕ ಹಾಕಿ ತಿನ್ನೋ ಸ್ಪೆಷಲ್ ಡಯೆಟನ್ನು ಅನ್ನು ಫಾಲೋ ಮಾಡಬೇಕು ಅಂತ ಅಂದುಕೊಳ್ಳಿಕ್ಕೆ ಹೋಗಬೇಡಿ ಬದಲಾಗಿ ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಸಕ್ಕರೆ ಅಂಶದ ಆಹಾರವನ್ನ ಆದಷ್ಟು ಕಡಿಮೆ ಮಾಡಿ ಆರಾಮವಾಗಿರಿ ಅಯ್ಯೋ ನನಗೆ ಡಯಾಬಿಟಿಸ್ ಬಂದಿದೆ ನಾನು ಇನ್ನು ಸ್ವೀಟ್ಸ್ ತಿನ್ಲಿಕ್ಕೆ ಆಗೋದೇ ಇಲ್ವಲ್ಲ ಅಂತ ಯೋಚಿಸಬೇಡಿ ಹಾಗೆ ಯಾವಾಗ್ಲಾದ್ರೂ ಒಮ್ಮೆ ಸಣ್ಣ ತುಂಡು ಸ್ವೀಟ್ಸ್ ತಿನ್ನಿ ಆದ್ರೆ ಪ್ರತಿನಿತ್ಯ ಊಟ ಆದ್ಮೇಲೆ ಸ್ವೀಟ್ಸ್ ತಿನ್ನೋದು ಐಸ್ ಕ್ರೀಮ್ ತಿನ್ನೋದು ಕೇಕ್ ತಿನ್ನೋದೆಲ್ಲ ಮಾಡಬೇಡಿ ನನಗೆ ಡಯಾಬಿಟಿಸ್ ಇದೆ ಬೇಗ ಸುಸ್ತಾಗುತ್ತೆ ನಾನು ಎಕ್ಸಸೈಸ್ ಮಾಡಬಾರ್ದು ಅಂತ ಅಂದುಕೊಳ್ಳಿಕ್ಕೆ ಹೋಗಬೇಡಿ ದಿನಕ್ಕೆ ಒಂದು ಮೂವತ್ತು ನಿಮಿಷ ನಿಯಮಿತವಾಗಿ ಎಕ್ಸಸೈಸ್ ಮಾಡೋದ್ರಿಂದ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು ಕೆಲವರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಅವರಿಗೆ ಡಯಾಬಿಟಿಸ್ ಬರೋಕೆ ಹತ್ತಿರದಲ್ಲಿ ಇರ್ತಾರೆ ಅಂತವರು ನಂಗೇನು ಆಗಲ್ಲ ಅಂತ ಅಂದುಕೊಳ್ಳದೆ ತುಂಬಾ ಜಾಗ್ರತೆಯನ್ನು ವಹಿಸಿ ಹಾಗೆ ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳಿ ಯಾಕಂದ್ರೆ ಇಂಥವರು ಪ್ರಿ ಡಯಾಬಿಟಿಕ್ ಅಂದ್ರೆ ಮಧುಮೇಹಕ್ಕೆ ಹತ್ತಿರದಲ್ಲೇ ಇದ್ದಾರೆ ಅಂತ ಅರ್ಥ ಸೊ ಫ್ರೆಂಡ್ಸ್ ಇದಾಗಿತ್ತು ಸಕ್ಕರೆ ಹಾಗೂ ಸಕ್ಕರೆ ಕಾಯಿಲೆ ಅಂದ್ರೆ ಏನು ಹಾಗೆ ಸಕ್ಕರೆ ತಿಂದರೆ ದೇಹಕ್ಕೆ ಒಳ್ಳೆಯದ ಕೆಟ್ಟದ ಸಕ್ಕರೆ ಜಾಸ್ತಿ ತಿಂದ್ರೆ ಏನಾಗುತ್ತೆ ಹಾಗೆ ಸಕ್ಕರೆ ಎಷ್ಟು ತಿನ್ನಬೇಕು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನವಾಗಿತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದ